ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ತಂದಿದ್ದೇನೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿಲ್ವೋ ಅಥವಾ 8 ಕಂತಿನವರೆಗೂ ಎಲ್ಲರಿಗೂ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಇದುವರೆಗೂ ಸಪೋರ್ಟ್ ಮಾಡ್ತಿದ್ದಾರೋ ಅವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಹೊಸಬರು ಯಾರೆಲ್ಲ ನನ್ನ ವಿಡಿಯೋನ ವೀಕ್ಷಿಸ್ತಾ ಇದ್ದೀರೋ ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತಗಳು. ನೋಡಿ, ಈ ಒಂದು ವಿಡಿಯೋದಲ್ಲಿ ಇದುವರೆಗೂ ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂಥವ್ರಿಗಾಗಿ ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. 18 ಕಂಡೀಷನ್ಗಳಿರುವಂಥ ಒಂದು ಡೆಡಿಕೇಟೆಡ್ ವಿಡಿಯೋದ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮೊದಲನೇದಾಗಿ ಈ 18 ಕಂಡೀಷನ್ಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ 1ರಿಂದ 8ನೇ ಕಂತಿನ ಹಣ ಎಲ್ಲ ಒಂದೇ ಟೈಮ್ಗೆ ರಿಲೀಸ್ ಆಗುತ್ತೆ. ಆ ಒಂದು ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಂತರ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ಆ ವಿಡಿಯೋದ ಥಂಬ್ನೇಲ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ವಿಡಿಯೋದ ಥಂಬ್ನೇಲನ್ನು ವಿಡಿಯೋ ವಾಚ್ ಮಾಡಿಬಿಟ್ಟು ಯಾರಿಗೂ ಒಂದು ಕಂತಿನ ಹಣ ಬಂದಿಲ್ವೋ ಈ ವಿಡಿಯೋನ ನೋಡ್ಕೊಂಬಿಟ್ಟು ನಿಮ್ಮ ಏನಾದರೂ ಪ್ರಾಬ್ಲಮ್ ಇತ್ತಂದರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವಾಗ ಈ ಕೊಟ್ಟಿರೋ ಡಾಕ್ಯುಮೆಂಟ್ಗಳಲ್ಲಿ ಏನಾದರೂ ಸಮಸ್ಯೆಗಳಿತ್ತಂದರೆ ಅದನ್ನ ಸರಿಪಡಿಸ್ಕೊಳ್ಳಿ ಈ ವಿಡಿಯೋನ ನೋಡಿ. ನಂತರ ಇನ್ನೂ ಬಹಳ ಕುತೂಹಲ ಕೆರಳಿಸಿರುವಂಥ ಒಂದು ಮಾಹಿತಿ ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿದಿರೋ ಸರ್ಕಾರದಿಂದ 2 ದಿನದ ಮೊದಲೇ 7ನೇ ಮತ್ತು 8ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಪ್ರೂಫ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಒಂದು ವಿಡಿಯೋನ ಪ್ಲೇ ಮಾಡ್ತೇನೆ, ಆ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಪಕ್ಕದಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಕಸ್ಟಮರ್ದು ಡೀಟೇಲನ್ನು ನಾನು ಈ ಒಂದು ಬ್ಯಾಲೆನ್ಸ್ ಚೆಕ್ ಮಾಡೋ ಫ್ರಾಂಚೈಸಿಯಲ್ಲಿ ಅವರ ಒಂದು ಡೀಟೇಲನ್ನು ಹಾಕಿಬಿಟ್ಟು ಥಂಬ್ ಇಂಪ್ರೆಷನ್ ಮಾಡಿ ಅವರ ಒಂದು ಡೀಟೇಲನ್ನು ಸಿಂಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವರ ಒಂದು ರಿಕ್ವೆಸ್ಟು ಪ್ರೊಸೆಸ್ ಆಗ್ತಾ ಇದೆ. ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅವರು ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತೇಳುವಂಥ ಅವರ ಅಕೌಂಟಲ್ಲಿ ಈ ಒಂದು ಟೋಟಲ್ ಅಮೌಂಟ್ ಇದೆ. ಇಲ್ಲಿ ಮೊದಲನೇದಾಗಿ ಮತ್ತು ಎರಡನೇದಾಗಿ ಎರಡೂ ಗೃಹಲಕ್ಷ್ಮಿ ಯೋಜನೆಯ ಹಣ ಅಟ್ ಎ ಟೈಮ್ ಬಂದಿದೆ ಅವರಿಗೆ. ಇಲ್ಲಿ ನೋಡಿ, ನಾನು ನಿಮಗೆ ವಿತ್ ಪ್ರೂಫ್ ಸಮೇತನೇ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 23ಗೆ ಒಂದು ಗೃಹಲಕ್ಷ್ಮಿ ಯೋಜನೆ 2000 ಬಂದಿದೆ. ನಂತರ 30ನೇ ತಾರೀಕಿಗೆ 2000 ಬಂದಿದೆ. ನಂತರ ಇಲ್ಲಿ ಅವರ ವಯಸ್ಸಾಗಿರೋ ಹಣ ಕೂಡ ಬಂದಿದೆ ಸರ್ಕಾರದಿಂದ. ನೋಡಿ, ಈ ಥರ ಒಂದು DBT ಸ್ಟೇಟಸ್ಸು ಅವರದು ಅಕೌಂಟಿಗೆ ಜಮಾ ಆಗಿದೆ. ಇದು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇಂತಹ ಒರಿಜಿನಲ್ ಕಂಟೆಂಟ್ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.